ಹಾಗಾದ್ರೆ ಬುಗ್ರಿ ಆಡ್ಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತರಣದಂತ ಹೇಳಿಕೆಯನ್ನ ಏನ್ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮೈಸೂರು ಭಾಗದಲ್ಲಿ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆ ಎಸ್ ಈಶ್ವರಪ್ಪನವರು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ನೋಡೋಣ ಬನ್ನಿ. ನೀವೆಲ್ಲ ಸೇರಿ ಅವ್ರ ಆಶೀರ್ವಾದ ಮಾಡಿ ಮೊದಲನೇ ಸೀಟು ಹುಣಸೂರು ಸೀಟು ಕಾಂಗ್ರೆಸ್ ನ ಗೆಲ್ಸ ಇಷ್ಟೇಳಿ ನೀವು ಇಷ್ಟು ಗೆಲ್ಸಿ ಆಮೇಲೆ ನೋಡಿ ನನ್ನ ಬುಗುರಿ ಯಾವ ರೀತಿ ತೆಗೆಸ್ತೀವಿ ಅಂತ ಬುಗುರಿ ಯಾವ ರೀತಿ ತೆಗೆಸ್ತೀವಿ ಅಂತ ಬುಗುರಿ ಯಾವ ರೀತಿ ತೆಗೆಸ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದಾರೆ ಬಗ್ರಿ ಆಟ ಚುನಾವಣೆ ಮುಗಿದ್ಬಿಟ್ಟು ಒಳ್ಳೆ ಬಗ್ರಿ ಆಟ ಆಡಿಸ್ತೀನಿ ಅಂತ ಪರ್ಸನಲ್ ಅವ್ರ ಜೀವನದ ಬುಗುರಿ ಆಟ ನೋಡ್ಕೊಳ್ಳಿ ಮುಂಚೆ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಏನು ಆಟ ಆಡ್ತಾರೆ ಆಗಲಿ ಯಾಕೆಂತಂದ್ರೆ ಈಗ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಡಿ ಕೆ ಶಿವಕುಮಾರ್ ಬಗ್ಗೆ ಚರ್ಚೆ ಆಗ್ತದೆ ಏನು ಬುಗುರಿ ಆಟ ಆಡ್ತಾರೋ ನೋಡೋಣ ಚುನಾವಣೆ ಮುಗಿದ್ಮೇಲೆ ನಾವು ಬುಗುರಿ ಆಟಕ್ಕೆ ನಾವು ತಯಾರಿದ್ದೀವಿ. ಎಂಟು ಎಂಟು ಕ್ಷೇತ್ರ ಕೂಡ ಬಿ ಜೆ ಪಿ ಗೆಲ್ಲಲ್ಲ ಅಂತ ಹೇಳಿ ಯಾರು ಹೇಳ್ತಾರೆ ಎಡಿ ಇವರು ಒಂದು ಸಿದ್ದರಾಮಯ್ಯನವರು ಅದೇ ಅದೇ ಹೇಳ್ದಲ್ಲ ಈಗ ಒಂದು ಕೆಲಸ ಮಾಡಲಿ ಸಿದ್ದರಾಮಯ್ಯವರು ಎಂಟು ಸೀಟ್ ಬಿ ಜೆ ಪಿ ಗೆಲ್ಲಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ ಎಂಟು ಸೀಟ್ ಕಾಂಗ್ರೆಸ್ಗೆ ಗೆಲ್ಲಲ್ಲ ನಾನು ಹೇಳ್ತೀನಿ ಯಾಕೆಂದರೆ ಬಿ ಜೆ ಪಿ ಎಂಟು ಸೀಟ್ ಗೆದ್ದರೆ ನಾವು ಸಂತೋಷವಾಗಿ ಸವಾಲು ಸ್ವೀಕಾರ ಮಾಡ್ತೀವಿ ಎಂಟು ಸೀಟ್ ಸೋತರೆ ಅವರು ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಹೇಳಿ ಅವರು ಸ್ಪಷ್ಟವಾಗಿ ಸವಾಲು ಒಂದು ಲಕ್ಷ ಒಂದು ಸೈಡ್ ಆಗಬಾರ್ದು ಯಾವಾಗಲೂ ಕೂಡ ಎರಡೂ ಸೈಡಲ್ಲಿ ಆಗಬೇಕು ಎಂಟು ಸೀಟು ಕೊಡ್ತಿದ್ದಂಗೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿದ್ದಾರಲ್ಲ ಎಂಟು ಸೀಟ್ ಕಾಂಗ್ರೆಸ್ ಗೆದ್ದರೆ ನಾನು ನಿಜಕ್ಕೂ ಸಂತೋಷ ಪಡ್ತೇನೆ ಸೋತರೆ ರಾಜೀನಾಮೆ ಕೊಡ್ತಾರಾ ಈ ಸವಾಲು ಸ್ವೀಕಾರ ಮಾಡ್ತಾರೆ ಸಿದ್ದರಾಮಯ್ಯ ಅದಕ್ಕೆ ಸುಮ್ಮನೆ ಏನು ಬೇಕಾದ್ರೂ ಮಾತಾಡೋದು ಸೂಕ್ತ ಅಲ್ಲ.